ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿಕಿರಣ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಶಿವಮೊಗ್ಗ ಏರ್ಪೋರ್ಟ್ನ ತೋರಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ನಮ್ಮ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡಿದ್ದೀನಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಶಿವಮೊಗ್ಗ ಏರ್ಪೋರ್ಟ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಷ್ಟು ಹತ್ತಿರ ಇದ್ದರೂ ಕೂಡ ನಾನು ಯಾವತ್ತೂ ಅಲ್ಲಿ ಹೋಗಿ ನೋಡಿಲ್ಲ. ಸೊ ಇವತ್ತು ಹೋಗೋಣ, ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದು ಮೇನ್ ಗೇಟಿಂದ ಹೋಗ್ತಾ ಇರೋದು. ಆ್ಯಕ್ಚುಲಿ ನಮ್ಮನೆಗೆ ಬ್ಯಾಕ್ ಗೇಟ್ ತುಂಬಾ ಹತ್ತಿರ, ಒಂದು ಹಾಫ್ ಕಿಲೋಮೀಟರ್ ಅಲ್ಲ, ಇನ್ನೂ ತುಂಬ ಹತ್ತಿರಯಿಂದನೇ ಹೋಗ್ಬೋದು. ಬಟ್ ನಾನಿಲ್ಲಿ ಮೇನ್ ಗೇಟಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಮೇನ್ ಗೇಟಿಂದ ಹೋಗುವಾಗ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾನೆ ಇದೆ. ಟೋಟಲಾಗಿ 662 ಎಕರ್ಸಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ನಾನು ನಮ್ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡುವಾಗ ಫಸ್ಟು ಇಲ್ಲೆಲ್ಲ ಜೋಳ ಬೆಳೀತಾ ಇದ್ದರು, ನಾನೇ ನೋಡಿದ್ದೀನಿ 3 ಇಯರ್ಸ್ ಬ್ಯಾಕು. ಡೆಲಿವರಿ ಟೈಮಲ್ಲಿ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ನಲ್ವಾ, ಡೆಲಿವರಿ ಮುಗಿಸ್ಕೊಂಡು ಬೇಬಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಅರ್ಧ ಏರ್ಪೋರ್ಟೇ ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತು. ಅಷ್ಟು ಕ್ವಿಕ್ಕಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾನೆ ಇದೆ. ನೋಡ್ತಿದ್ದೀರಲ್ವಾ ಇನ್ನೇನು ಹತ್ರ ಬರ್ತಾ ಇದ್ದೀವಿ, ಈ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಇದು ಶಿವಮೊಗ್ಗಿಂದ ಇಲ್ಲಿಗೆ ಬರೋಕ್ಕೆ 8.8 ಕಿಲೋಮೀಟರ್ಸ್ ಆಗುತ್ತೆ. ಸೋಗಾನೇಲಿ ಇದು ಇರೋದು ನೋಡಿ, ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ್ಯಂಡ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಫಿನಿಷ್ ಆಗಿದೆ. ಫೆಬ್ರವರಿ 12ಗೆ ಇನಾಗ್ರೇಟ್ ಮಾಡ್ತಾರಂತೆ. ಆ್ಯಂಡ್ ಈಗ ನೋಡ್ತಿದ್ದೀರಲ್ವಾ ಇದೆಲ್ಲ ಪಾರ್ಕಿಂಗ್ ಸ್ಪಾಟು, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ವಾ, ಆಮೇಲೆ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನರೇಂದ್ರ ಮೋದಿ ಅವ್ರು ಬಂದು ಇದನ್ನು ಇನಾಗ್ರೇಟ್ ಮಾಡ್ತಾರಂತೆ ಫೆಬ್ರವರಿ 12ಗೆ. ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಕನ್ಸ್ಟ್ರಕ್ಷನ್ ಮುಗಿಸ್ಬೇಕು ಅಂತ ಮುಗಿಸ್ತಿದ್ದಾರೆ. ಈಗ ನೋಡ್ತಿದ್ದೀರಲ್ವಾ ಇದು ಬ್ಯಾಕ್ ಗೇಟು. ಆ್ಯಕ್ಚುಲಿ ನಾವು ಎಂಟರ್ ಆಗಿದ್ದು ಇಲ್ಲಿಂದಾನೆ, ಬಟ್ ನಾನು ನಿಮಗೆ ತೋರಿಸೋಣ ಅಂತ ಫ್ರಂಟ್ ಗೇಟಿಂದ ತೋರಿಸಿದ್ದು. ನಾವು ಹೋಗಿದ್ದ ಟೈಮಿಗಂತೂ ಬಿಸಿಲು ತುಂಬಾ ಇತ್ತು. ಅರೌಂಡ್ 4 o'clockಗೆ ಹೋಗಿದ್ವಿ, ಸಖತ್ತು ಬಿಸಿಲು ಇತ್ತು. ಅಲ್ಲಂತೂ ಕಣ್ಣೇ ಓಪನ್ ಮಾಡೋಕ್ಕಾಗ್ತಿರಲಿಲ್ಲ ನಮಗಂತೂ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಆ್ಯಕ್ಚುಲಿ ಗದ್ದೆ ಆಗಿತ್ತು ನೋಡಿ. ಇವಾಗೆಲ್ಲ ಏರ್ಪೋರ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ ಜಾಗನೆಲ್ಲ. ಈ ಥರ ಕಾಣಿಸ್ತಿದೆ, ಸಖತ್ತು ಬಿಸಿಲು. ಕಣ್ಣಂತೂ ಒಪ್ಪನೆ ಮಾಡೋಕ್ಕಾಗ್ತಿರ್ಲಿಲ್ಲ ನನಗಂತೂ, ಕಣ್ಣೆಲ್ಲ ಫುಲ್ ನೀರೇ ಬಂದ್ಬಿಡ್ತು ಅಷ್ಟು ಬಿಸಿಲು. ಇವಾಗ ಕಾಣಿಸ್ತಿದೆ ಅಲ್ವಾ, ಇದು ಆ್ಯಕ್ಚುಲಿ
ಏರ್ಪೋರ್ಟ್ದು ಬ್ಯಾಕ್ ಗೇಟಿಂದ ಬಂದರೆ ಇದು ಕಾಣಿಸುತ್ತೆ. ಆ್ಯಂಡ್ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಸೇಮ್ ಏರೋಪ್ಲೇನ್ ಫ್ಲೈ ಆಗೋ ಥರನೇ ಥೀಮ್ ಥರ ಮಾಡಿದ್ದಾರೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಫುಲ್ಲು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರ್ಯಾರು ಶಿವಮೊಗ್ಗಕ್ಕೆ ಟೂರಿಸ್ಟ್ಸ್ ಬರ್ತಾರಲ್ವಾ ಅವರೆಲ್ಲ ಇಲ್ಲಿ ಕೂಡ ಬಂದು ಸೆಲ್ಫಿ ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಬಿಕಾಸ್ ಆಮೇಲೆ ಫುಲ್ ಸೆಕ್ಯೂರಿಟಿ ಎಲ್ಲ ಹೈ ಇರುತ್ತಲ್ವಾ, ಅವಾಗೆಲ್ಲ ಅಷ್ಟು ಈಸಿಯಾಗಿ ಒಳಗೆ ಬರೋಕ್ಕಾಗಲ್ಲ. ಸೊ ಆದ್ದರಿಂದ ಎಲ್ಲರೂ ಬರ್ತಿದ್ರು, ನಾವು ಕೂಡ ಸುಮಾರು ಜನನ ಅಲ್ಲಿ ನೋಡಿದ್ವಿ. ಆ್ಯಂಡ್ ನಾಳೆ ಇಲ್ಲಿ ಒಂದು ಫಂಕ್ಷನ್ ಇರೋದ್ರಿಂದ ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ರೆಡಿ ಮಾಡ್ತಾಯಿದ್ರು. ಯಡಿಯೂರಪ್ಪ ಅವ್ರು ಬರ್ತಾಯಿದ್ದಾರೆ ವಿಸಿಟ್ ಮಾಡೋಕ್ಕೆ, ಎಷ್ಟಾಗಿದೆ ಅಂತೆಲ್ಲ ನೋಡೋಕ್ಕೆ. ಗೊತ್ತು ಅಷ್ಟು ಹೇಳಿ, ಎಂಟ್ರಿ ಯಾವ ಕಡೆಯಿಂದ? ಎಂಟ್ರಿ ಆ ಕಡೆಯಿಂದ ಬರೋದು. ನಾವು ಯಾವ ಕಡೆಯಿಂದ? ಎಲ್ಲಿ ಇದನ್ನ ಒಳಗೆ ಬಂದಿದ್ದೀವಿ, ಈಗ ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ ಇವಾಗ. ಇಲ್ಲಿ ಆ ಕಡೆಯಿಂದ ರನ್ವೇಯಿಂದ ಏರೋಪ್ಲೇನ್ ಬಂದ್ರೆ ಎಲ್ಲ ಇಲ್ಲೇ ಬಂದು ಲ್ಯಾಂಡ್ ಆಗೋದು. ಇಲ್ಲೇ ಹೌದಾ? ಇಲ್ಲೇ ಬಂದು ನಿಲ್ಲೋದು, ರನ್ವೇಗೆ ಇಳಿದ ಕೂಡಲೇ ಇಲ್ಲೇ ಬರೋದು. ಸೊ ಇಲ್ಲೆಲ್ಲ ಏರೋಪ್ಲೇನ್ಸ್ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಕಾಣುತ್ತೆ. ಇವಾಗ ಜನವರಿಗೆಲ್ಲ ಬರುತ್ತೆ ಅಂತ ಹೇಳಿದ್ರು, ಫೆಬ್ರವರಿ 12ಗೆ ಓಪನ್ನಾ, ನರೇಂದ್ರ ಮೋದಿ ಅವ್ರು ಬಂದು ಇನಾಗ್ರೇಟ್ ಮಾಡ್ತಾರೆ ಇಲ್ಲಿ. ನೋಡಿ ಎಲ್ಲರೂ ಅದಕ್ಕೆ ಮುಂಚೆ ಬಂದು ಸೆಲ್ಫಿ ಎಲ್ಲ ತಕ್ಕಂತಿದ್ದಾರೆ, ಫೋಟೋ ಎಲ್ಲ ತಕ್ಕಂತಿದ್ದಾರೆ. ಅತಿ ದೊಡ್ಡ ಏರ್ಪೋರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ ಶಿವಮೊಗ್ಗದ ಏರ್ಪೋರ್ಟಿಗೆ ನಾವು ಬಂದಿದ್ದೀವಿ. ಇದು ಏನು ಕಾಣ್ತಾ ಇದೆ, ಇದು ರನ್ವೇ ಬಂದುಬಿಟ್ಟು ಆ ಕಡೆಯಿಂದ ಇದೆ. ಅಲ್ಲಿ ಏರೋಪ್ಲೇನ್ ಲ್ಯಾಂಡ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಏರೋಪ್ಲೇನ್ಸ್ ಬಂದು ಇಲ್ಲೇ ನಿಲ್ಲೋದು. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಏರೋಪ್ಲೇನ್ ಇದ್ದರೂ ಕೂಡ ಅದು ಇಲ್ಲೇ ಬಂದು ಲ್ಯಾಂಡ್ ಆಗುವಂಥದ್ದು, ಅವ್ರು ಇಲ್ಲಿಂದನೇ ಆ ರನ್ವೇ ಮುಖಾಂತರ ಹೋಗುವಂಥದ್ದು. ಅದು ಎಷ್ಟು ವಿಶಾಲವಾಗಿದೆ ರನ್ವೇ ಬಂದುಬಿಟ್ಟು 3.5 ಕಿಲೋಮೀಟರ್ ಇದೆ, 3200 ಮೀಟರ್ ಇದೆ ರನ್ವೇ ಬಂದುಬಿಟ್ಟು. ರನ್ವೇ ಕೂಡ ನೋಡೋಣ ಬನ್ನಿ. ನಮಗೆ ಕೂಡ ಅಷ್ಟೇ, ಅಷ್ಟು ದೂರದಿಂದ ಬಂದ್ವಲ್ವಾ ಇಲ್ಲೆಲ್ಲ ಓಡಾಡುವಾಗ ಒಂದು ವೆಹಿಕಲ್ಸ ಅಡ್ಡ ಆಗಲಿ ಆ ಥರ ಏನು ಪಕ್ಕ ಎಲ್ಲ ಇರಲ್ವಲ್ಲ, ಒಳ್ಳೆ ಲಾಂಗ್ ಡ್ರೈವಿಗೆ ಬಂದಂಗೆ ಫೀಲ್ ಆಗ್ತಿತ್ತು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಫ್ಯೂಚರಲ್ಲಿ ಈ ಥರ ಎಲ್ಲ ಬಂದು ಇಲ್ಲೆಲ್ಲ ಓಡಾಡೋಕ್ಕಂತೂ ಈ ಥರ ಇಷ್ಟು ಆರಾಮಾಗಂತೂ ಸಾಧ್ಯವೇ ಇಲ್ಲ. ಸೊ ಆದ್ದರಿಂದ ಅದಕ್ಕೆ ಮುಂಚೆನೇ ಇಲ್ಲೆಲ್ಲ ಬಂದು ಓಡಾಡಿದ್ದೀವಿ ಅನ್ನೋ ಒಂದು ನೆನಪೇ ಒಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದು ನೋಡಿ ಹತ್ರದಿಂದ ಎಷ್ಟು ಜನ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡಿರ್ತಾರೆ ಅಲ್ವಾ. ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ 450 ಕ್ರೋರ್ಸ್ ಖರ್ಚಾಗಿದೆಯಂತೆ, ಇನ್ನೂ ಜಾಸ್ತಿನೂ ಆಗಿರ್ಬೋದು. ಬಟ್ ಹಂಗೆ ಅಷ್ಟು ಕ್ವಿಕ್ಕಾಗಿ ಕೂಡ ಕೆಲಸ ಇಲ್ಲಿ ನಡೀತಾ ಇದೆ. ನೋಡಿ 662 ಎಕ್ರೆ ಅಂದರೆ ಅದು ತುಂಬಾ ದೊಡ್ಡದೇ ಅಲ್ವಾ. ಸೊ ನಮಗಂತೂ ಫುಲ್ ಟಯರ್ಡ್ ಆಗೋಯಿತು ಸುತ್ತಾಡಿ ಇಲ್ಲೆಲ್ಲ. ಅದು ಬಿಸಿಲು ಬೇರೆ ತುಂಬಾ ಜಾಸ್ತಿ ಇತ್ತು. ನಾವು ಆಮೇಲೆ ಅಂದ್ಕೊಂಡ್ವಿ ಮಾರ್ನಿಂಗ್ ಬರಬೇಕಿತ್ತು, ಸ್ವಲ್ಪ ಅಷ್ಟು ಬಿಸಿಲಿರ್ತಿರ್ಲಿಲ್ಲ ಅಂತ ಸುಮ್ಮನೆ ನೋಡೋಣ ಅಂತ ಬಂದಿದ್ದು. ನಾವು ಎಷ್ಟೊಂದು ದಿನದಿಂದ ಅಂದ್ಕೊತಿದ್ವಿ ಇಷ್ಟು ಹತ್ರ ಇದ್ದರೂ ಕೂಡ ನಾವು ಬಂದು ನೋಡೇ ಇಲ್ಲ ಅಲ್ವಾ ಅಂತ. ಸೊ ಆದ್ದರಿಂದ ಸಡನ್ ಪ್ಲ್ಯಾನ್ ಇಲ್ದಿರ ಬಂದ್ವಿ ನೋಡೋಣ ಅಂತ. ಆ್ಯಂಡ್ ಹಾಗೆ ಒಂದು ಯೂಟ್ಯೂಬ್ ವಿಡಿಯೋ ಕೂಡ ಮಾಡೋಣ ಅಂದ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ಈಗಂತೂ ಸ್ವಲ್ಪ ಫುಲ್ ಖುಷಿನೇ ಆಗೋಗ್ಬಿಟ್ಟಿತ್ತು. ಎಲ್ಲೋ ಕರ್ಕೊಂಡು ಬಂದಿದ್ದಾರೆ, ಜನಾನೇ ಕಾಣಿಸ್ತಿಲ್ಲ, ಬರೀ ನಾವೇ ಇದ್ದೀವಿ ಇಷ್ಟು ದೊಡ್ಡ ಜಾಗದಲ್ಲಿ ಅಂತ ನೋಡ್ತಾ ಇದ್ಲು. ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ಲು. ಆ್ಯಂಡ್ ಇಲ್ಲಿ ನೋಡಿ ಇದು ಕನ್ಸ್ಟ್ರಕ್ಷನ್ ಎಲ್ಲ ಇನ್ನೂ ನಡೀತಾ ಇದೆ. ಆ್ಯಂಡ್ ಅಲ್ಲಲ್ಲೇ ಸ್ವಲ್ಪ ಜನ ಸೆಲ್ಫಿ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ. ಇದೆಲ್ಲ ಇದು ರನ್ವೇ ಕನೆಕ್ಟ್ ಆಗುತ್ತೆ. ಆ್ಯಂಡ್ ರನ್ವೇನೆ 3.3 ಕಿಲೋಮೀಟರ್ಸ್ ಇದೆಯಂತೆ. ಎಷ್ಟು ದೊಡ್ಡದಿರ್ಬೋದಲ್ವಾ, ತುಂಬಾ ಸಖತ್ತಾಗಿತ್ತು. ಇಲ್ಲಿ ಫುಲ್ಲು ಎಲ್ಲರೂ ಬೈಕಲ್ಲೆಲ್ಲ ಹೋಗೋದು ಬರೋದು ಆ ಥರನೇ ಮಾಡ್ತಾಯಿದ್ರು. ಆ್ಯಂಡ್ ನೋಡಿ ಇಲ್ಲೇ ಇಲ್ಲಿಂದನೇ ರನ್ವೇ ಸ್ಟಾರ್ಟ್ ಆಗೋದು.
ನಾವಿವಾಗ ರನ್ವೇಲಿ ಇದ್ದೀವಿ. ಇದು ಬಂದ್ಬಿಟ್ಟು 3.5 kilometers ಇದೆ, 3200 meters ಇದೆ ಟೋಟಲ್ ಬಂದ್ಬಿಟ್ಟು. ಬನ್ನಿ ನಾವು ಮುಂದೆ ಹೋಗೋಣ, ಎಷ್ಟು ದೂರ ಸಿಗುತ್ತೆ ಹೋಗೋಣ ಬನ್ನಿ. ಬೇಬಿಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಗೋಗ್ಬಿಟ್ಟಿತ್ತು, ಚೆನ್ನಾಗಿ ಆಟಾಡ್ತಾ ಇದ್ಲು. ಆ್ಯಂಡ್ ಇಲ್ಲಿ ಬಾ ಇಲ್ಲೇ ಕುತ್ಕೊಂಡು ಆಟಾಡೋಣ ಅಂತ ನನಗೂ ಕೂಡ ಹೇಳ್ತಾ ಇದ್ಲು. ಆ್ಯಂಡ್ ನಾವು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ. ನೀವು ಕೂಡ ಅರೌಂಡ್ ಶಿವಮೊಗ್ಗ ಇದ್ದರೆ ಇಲ್ಲೊಂದ್ಸತಿ ಭೇಟಿ ನೀಡಿ. ಆಮೇಲಂತೂ ಖಂಡಿತ ಇಷ್ಟು ಆರಾಮಾಗಿ ಇಲ್ಲೆಲ್ಲ ಓಡಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಅದಕ್ಕೆ ಮುಂಚೆ ಒಂದ್ಸತಿ ಈ ಥರ ವಿಸಿಟ್ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು. ನಾವಂತೂ ಇವಾಗ ಎಂಡಾಗುತ್ತೆ ಅವಾಗ ಎಂಡಾಗುತ್ತೆ ಅಂದ್ಕೊಂಡು ಹೋಗ್ತಾನೇ ಇದ್ದೀವಿ, ಇನ್ನೂ ಸಿಕ್ಕೇ ಇಲ್ಲ. ಇನ್ನೇನು ಆಲ್ಮೋಸ್ಟ್ ಎಂಡಿಂಗ್ ಹತ್ರ ಬಂದಿದ್ದೀವಿ. ನಿಮಗಿಲ್ಲಿ ವೈಟ್ ಕಲರ್ ಕಾಂಪೌಂಡ್ ಕಾಣಿಸ್ತಿದೆ ಅಲ್ವಾ, ಅದರಿಂದ ಆಚೆ ಕೂಡ ಇನ್ನೊಂದು ವೈಟ್ ಕಲರ್ ಬಿಲ್ಡಿಂಗ್ ಥರ ಎಲ್ಲ ಕಾಣಿಸ್ತಿದೆಯಲ್ಲ, ಅದೇ ಶಿವಮೊಗ್ಗದು ಸೆಂಟ್ರಲ್ ಜೈಲು. ಮೆನ್ ಮತ್ತು ವುಮೆನ್ ಎರಡರದ್ದು ಜೈಲು ಪಕ್ಕ ಪಕ್ಕನೇ ಇದೆ ನೋಡಿ, ಎಷ್ಟು ಹತ್ರ ಇದೆ ಏರ್ಪೋರ್ಟ್ಗೆ ಅಂತ ಕಾಣಿಸ್ತಿದೆ ಅಲ್ವಾ. ಅದೇ ವೈಟ್ ಕಲರ್ ಗೋಡೆ ಥರ ಎಲ್ಲ ಕಾಣಿಸ್ತಿದೆಯಲ್ಲ ಆ ಕಡೆ. ಆ್ಯಂಡ್ ಫೈನಲಿ ರೀಚ್ ಆದ್ವಿ ಇಲ್ಲಿಗೆ, ರನ್ವೇ ಎಂಡ್ ಆಗುತ್ತೆ. ಆ್ಯಂಡ್ ನೋಡಿ ಅದೇ ಜೈಲು ಕಾಣಿಸ್ತಿದೆಯಲ್ಲ ಅದೇ. ಆ್ಯಂಡ್ ಮುಗೀತು, ನಮಗಂತೂ ಅಯ್ಯೋ ಇಷ್ಟೊಂದು ದೂರ ಇದೆಯಾ ಅಂತ ಅನಿಸ್ಬಿಡ್ತು. ಆ್ಯಂಡ್ ಓಕೆ, ಬ್ಯಾಕ್ ಗೇಟಿಂದ ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಇನ್ನೂ ರೋಡ್ ಆಗಿಲ್ಲ, ಫುಲ್ಲು ಮಣ್ಣೇ ಇತ್ತು ಇಲ್ಲೆಲ್ಲ. ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಮೇಡಮ್, ಬಾಯ್.